ಶ್ರೀ ಸಾಯಿ ಸಚ್ಚರಿತ್ರೆ 45ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡಪಂತರು ಕಾಕಾ ಸಾಹೇಬರ ಅನುಮಾನ ಮತ್ತು ಆನಂದರಾವ್ ಅವರ ಕನಸು, ಮರದ ಹಲಿಗೆ ಇತ್ಯಾದಿಗಳನ್ನು ವಿವರಿಸಿದ್ದಾರೆ. ಈ ಹಿಂದೆ 3 ಅಧ್ಯಾಯಗಳಲ್ಲಿಯೂ ಬಾಬಾ ಅವರ ನಿರ್ವಾಣ ಯಾತ್ರೆಯನ್ನು ವಿವರಿಸಿದ್ದೇವೆ. ಅವರ ಭೌತಿಕ ಸ್ವರೂಪವು ಮಾತ್ರ ನಮ್ಮ ಕಣ್ಣಿನಿಂದ ದೂರಾಗಿದೆಯೇ ಹೊರತು ಅವರ ಆಧ್ಯಾತ್ಮಿಕ ರೂಪವು ಬಾಬಾ ಅವರ ಆತ್ಮ ಪರಮಾತ್ಮ ಅಮರವಾಗಿದೆ. ಅವರು ಜೀವಂತವಿದ್ದಾಗ ನಡೆದ ಲೀಲೆಗಳನ್ನು ವಿವರಿಸಿದ್ದೇನೆ. ಅವರು ಗತಿಸಿದ ನಂತರವೂ ಅದೇ ತರಹದ ಲೀಲೆಗಳು ಸಂಭವಿಸಿವೆ ಮತ್ತೆ ಸಂಭವಿಸುತ್ತಲೂ ಇವೆ. ಬಾಬಾ ಅವರು ಜೀವಿಸಿದ್ದಾಗ ಅವರ ಸಂಪರ್ಕ ಪಡೆದ ಜನರೇ ಧನ್ಯರು. ಆದರೆ ಪ್ರಾಪಂಚಿಕ ವಿಷಯಗಳಲ್ಲಿ ವಿರಕ್ತಿಯನ್ನು ತೋರದೆ ಪರಮಾತ್ಮನ ಕಡೆಗೆ ಮನಸ್ಸು ಕೊಡದೆ ಇರುವ ಜನರು ದುರದೃಷ್ಟರೆಂದೇ ಹೇಳಬೇಕು. ಭಕ್ತರಿಂದ ಅವರಿಗೆ ಬೇಕಾದದ್ದು ಅಥವಾ ಬೇಕಾಗಿರುವುದು ಹೃತ್ಪೂರ್ವಕ ಭಕ್ತಿ ಮಾತ್ರ. ನಮ್ಮ ಇಂದ್ರಿಯಗಳು, ಅವಯವಗಳು ಮತ್ತು ಮನಸ್ಸು ಬಾಬಾ ಅವರ ಸೇವೆಯಲ್ಲಿ ನಿರತರಾಗಬೇಕು. ಕೆಲವು ಅವಯವಗಳನ್ನು ಪೂಜೆಗೆ ನಿಯಮಿಸಿ ಇನ್ನಿತರ ಅವಯವಗಳನ್ನು ಬೇರೆ ಕಡೆ ಹರಿಸಬಾರದು. ಪೂಜೆ ಮತ್ತು ತಪಸ್ಸು ಮಾಡುವಾಗ ನಾವು ಹೃತ್ಪೂರ್ವಕವಾಗಿ ತ್ರಿಕರಣ ಶುದ್ಧಿಯಿಂದ ಮಾಡಬೇಕು. ಧರ್ಮಪತ್ನಿಯು ತನ್ನ ಪತಿಯಲ್ಲಿ ಇಟ್ಟ ಪ್ರೇಮವನ್ನು ಶಿಷ್ಯನಿಗೆ ಗುರುವಿನಲ್ಲಿ ಇರುವ ಪ್ರೇಮಕ್ಕೆ ಹೋಲಿಸಬಹುದಾಗಿದೆ. ಮಾತಾಪಿತರಾಗಲಿ, ಸಹೋದರರಾಗಲಿ ಅಥವಾ ಬಂಧುಗಳೇ ಆಗಲಿ ನಮ್ಮ ಜೀವನದ ಗುರಿಯಾದ ಆತ್ಮಜ್ಞಾನವನ್ನು ಪಡೆಯಲು ಸಹಾಯಕಾಗಲಾರರು. ನಮ್ಮ ದಾರಿಯನ್ನು ನಾವೇ ಹಾಕಿಕೊಂಡು ಆತ್ಮಜ್ಞಾನವನ್ನು ಪಡೆಯಬೇಕು. ನಿತ್ಯಾನಿತ್ಯಗಳನ್ನು ವಿಚಾರ ಮಾಡಿ ಪ್ರಾಪಂಚಿಕ ಸುಖ ಭೋಗಗಳನ್ನು ತ್ಯಜಿಸಿ ಇಂದ್ರಿಯ ನಿಗ್ರಹ ಶಕ್ತಿಯನ್ನು ಗಳಿಸಿ ನಾವು ಮುಕ್ತ ಮಾರ್ಗ ಹಿಡಿಯಬೇಕು. ಇತರರಿಗೆ ಅಧೀನರಾಗುವ ಮೊದಲು ನಮ್ಮಲ್ಲಿ ನಾವೇ ವಿಶ್ವಾಸವಿಟ್ಟುಕೊಂಡು ಈ ರೀತಿ ನಾವು ಈ ಪ್ರಪಂಚವು ನಶ್ವರವಾದುದು ಎಂದು ತಿಳಿದು ಮಿಥ್ಯ ಜ್ಞಾನವನ್ನು ತೊರೆದು ಚಿತ್ತವು ವಿಷಯದಲ್ಲಿ ಪ್ರವರ್ತಿಸುವಂತೆ ತಡೆದರೆ ಕೊನೆಗೆ ನಮಗೆ ವೈರಾಗ್ಯ ಬಂದು ಮಮಕಾರವು ದೂರವಾಗುವುದು. ಈ ವಿಧಾನದಿಂದ ಬ್ರಹ್ಮವಾಸನೆಯು ಉಂಟಾಗಿ ಆ ಬ್ರಹ್ಮನೇ ಗುರಿ ಎಂದು ಅರ್ಥವಾಗುತ್ತದೆ. ನಾವು ಯಾವಾಗ ಗುರು ಅಥವಾ ಬ್ರಹ್ಮನನ್ನು ಹೃತ್ಪೂರ್ವಕವಾಗಿ ಆರಾಧಿಸುತ್ತೇವೆಯೋ ಆಗ ನಾವು ಆತನಲ್ಲಿ ಐಕ್ಯವಾಗಿ ಆತ್ಮಜ್ಞಾನವನ್ನು ಪಡೆಯುತ್ತೇವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗುರುವಿನ ನಾಮಸ್ಮರಣೆಯಿಂದಲೂ ಅವನ ಧ್ಯಾನದಿಂದಲೂ ನಾವು ಸಕಲ ಜೀವರಾಶಿಗಳಲ್ಲಿಯೂ ಅವನನ್ನು ಕಾಣುವಂತಾಗಿ ನಮಗೆ ನಿತ್ಯ ಆನಂದವು ದೊರಕುತ್ತದೆ. ಈ ಕೆಳಕಂಡ ಕಥೆಯು ಇದನ್ನು ಪ್ರತಿಪಾದಿಸುತ್ತದೆ. ಕಾಕಾ ದೀಕ್ಷಿತ್ ಅವರ ಅನುಮಾನ. ಏಕನಾಥ ವಿರಚಿತವಾದ ಭಾವಾರ್ಥ ರಾಮಾಯಣ ಇವುಗಳನ್ನು ಪ್ರತಿದಿನವೂ ಓದಲು ಬಾಬಾ ಅವರು ಕಾಕಾ ಅವರಿಗೆ ಆಜ್ಞಾಪಿಸಿದರೆಂದು ನೆನಪಿರಲು ಸಾಕು. ಇದನ್ನು ಅವರು ಬಾಬಾ ಅವರ ಗತಿಸಿದ ನಂತರವೂ ಅನುಸರಿಸುತ್ತಾ ಬಂದರು. ಒಂದು ದಿನ ಚೌಪಾಟಿಯ ಕಾಕಾ ಮಹಾಜಾನಿ ಅವರ ಮನೆಯಲ್ಲಿ ಕಾಕಾ ದೀಕ್ಷಿತರು ಬೆಳಗ್ಗೆ ಏಕನಾಥ ಭಾಗವತವನ್ನು ಪಾರಾಯಣ ಮಾಡುತ್ತಿದ್ದರು. ಕಾಕಾ ಮಹಾಜನಿಯವರು ಮತ್ತು ಶ್ಯಾಮ್ ಅವರು ಅದನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದರು. ಆ ಅಧ್ಯಾಯದಲ್ಲಿ 11ನೇ ಸ್ಕಂದದ 2ನೇ ಅಧ್ಯಾಯ ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಅವಿರ್ಹೋತ್ರ ಧ್ರುಮಿಲ ಚಮಸ ಮತ್ತು ಕರಭಾಜನರೇ ಮೊದಲಾದ ನವನಾಥರು ಜನಕರಾಜನಿಗೆ ಭಾಗವತರ ಧರ್ಮತತ್ವವನ್ನು ವಿವರಿಸುತ್ತಿದ್ದರು. ಜನಕರಾಜನು ಆ ನವನಾಥರನ್ನು ಕುರಿತು ಒಂದು ಪ್ರಶ್ನೆ ಹಾಕಿದನು. ಅದಕ್ಕೆ ಎಲ್ಲರೂ ಸಮಂಜಸವಾದ ಉತ್ತರ ಕೊಟ್ಟರು. ಕವಿಯು ಭಾಗವತದ ಧರ್ಮವನ್ನು ಸೂಚಿಸಿದನು. ಹರಿಯು ಭಕ್ತರ ಗುಣಗಳನ್ನು ವಿವರಿಸಿದನು. ಅಂತರಿಕ್ಷನು ಮಾಯೆ ಏನೆಂಬುದನ್ನು, ಪ್ರಬುದ್ಧನು ಮಾಯೆಯನ್ನು ದಾಟುವುದು ಹೇಗೆ ಎಂಬುದನ್ನು, ಪಿಪ್ಪಲಾಯನು ಬ್ರಹ್ಮಜ್ಞಾನವು ಏನೆಂಬುದನ್ನು, ಅವಿರ್ಹೋತ್ರನು ಕರ್ಮವು ಏನು ಎಂಬುದನ್ನು, ಧ್ರುಮಿಲನು ಪರಮಾತ್ಮನ ಅವತಾರ ಮತ್ತು ಲೀಲೆಗಳನ್ನು, ಚಮಸನು ನಾಸ್ತಿಕರು ಮರಣ ನಂತರ ಏನನ್ನು ಅನುಭವಿಸುತ್ತಾರೆ ಎಂಬುದನ್ನು, ಮತ್ತು ಕರಭಾಜನನ್ನು ಯುಗ ಯುಗಗಳಲ್ಲಿ ಪರಮಾತ್ಮನನ್ನು ಯಾವ ರೀತಿ ಆರಾಧಿಸಬೇಕು ಎಂಬುದನ್ನು ವಿವರಿಸಿದರು. ಈ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಒಂದೇ ಮೋಕ್ಷ ಮಾರ್ಗಕ್ಕೆ ಸಾಧನ. ಅಂದಿನ ಪಾರಾಯಣ ಮುಗಿದ ನಂತರ ಕಾಕಾ ದೀಕ್ಷಿತ್ ಶ್ಯಾಮ್ ಅವರನ್ನು ಕುರಿತು ಈ ನವನಾಥರ ವಿವರಣೆ ಎಷ್ಟು ಚೆನ್ನಾಗಿದೆ, ಆಶ್ಚರ್ಯಕರವಾಗಿದೆಯಲ್ಲವೇ? ಆದರೆ ಇವುಗಳನ್ನು ಅಭ್ಯಸಿಸುವುದು ಬಹಳ ಕಷ್ಟ. ನಾಥರು ಶುದ್ಧರಾಗಿದ್ದರು. ನಮ್ಮಂಥ ಮೂಢಾತ್ಮರಿಗೆ ಅವರಿಂದ ಉಲ್ಲೇಖಿಸಲ್ಪಟ್ಟ ಭಕ್ತಿಯನ್ನು ಹೊಂದಲು ಸಾಧ್ಯವೇ? ನಾವು ಎಷ್ಟೋ ಜನ್ಮ ತಾಳಿದರೂ ನಮಗೆ ಅದು ಸಾಧ್ಯವಿಲ್ಲ. ನಮಗೆ ಎಲ್ಲಿಯ ಮುಕ್ತಿ? ಅದನ್ನು ನಾವು ಬಯಸುವುದೂ ಬೇಡ ಎಂದು ತೋರುತ್ತದೆ ಎಂದರು. ಶ್ಯಾಮ್ ಅವರಿಗೆ ಇಂಥ ಮನೋಭಾವನೆ ಹಿಡಿಸಲಿಲ್ಲ. ಆಗ ಅವರು ತಮ್ಮ ಅದೃಷ್ಟಬಲದಿಂದ ಬಾಬಾ ಅವರಂಥ ಅನರ್ಘ್ಯ ರತ್ನವನ್ನು ಪಡೆದಿರುವವರೇ ಹೀಗೆ ಹೇಳುವುದು ನಿಜವಾಗಿಯೂ ಸರಿಯಾದುದಲ್ಲ. ಬಾಬಾ ಅವರಲ್ಲಿ ನಮಗೆ ಶುದ್ಧ ಭಕ್ತಿ ಇದ್ದರೆ ಸಾಕು. ನಾವು ಏಕೆ ಅಶಾಂತಿಯಿಂದ ಇರಬೇಕು?
ನಾಥರ ಭಕ್ತಿಯು ಶಕ್ತಿಯುತವಾಗಿರಬಹುದು, ನಮ್ಮ ಭಕ್ತಿಯು ಹಾಗೆ ಅಲ್ಲವೇ? ಬಾಬಾವರೇ ನಮಗೆ ಗುರು, ಹರಿನಾಮ ಸ್ಮರಣೆ ಒಂದೇ ಮುಕ್ತಿ ಮಾರ್ಗಕ್ಕೆ ಸುಲಭ ಸಾಧನವೆಂದು ಹೇಳಿಲ್ಲವೇ? ಹೀಗಿದ ಮೇಲೆ ಚಿಂತೆ ಏಕೆ, ಹೆದರಿಕೆ ಏಕೆ ಎಂದು ಕೇಳಿದರು. ಕಾಕಾ ಸಾಹೇಬರಿಗೆ ಶ್ಯಾಮ್ ಅವರ ವಿವರಣೆ ಅರ್ಥವಾಗಲಿಲ್ಲ, ತೃಪ್ತಿಯೂ ಆಗಲಿಲ್ಲ. ಅವರು ಆ ದಿನವೆಲ್ಲವೂ ಅಗಾಧವಾದ ಭಕ್ತಿಯನ್ನು ಸಂಪಾದಿಸುವುದು ಹೇಗೆ ಎಂದು ಚಿಂತಿಸುತ್ತಾ ಮನಃಶಾಂತಿ ಇಲ್ಲದೆ ಕೊರಗಿದರು. ಮರುದಿನ ಬೆಳಿಗ್ಗೆ ಒಂದು ಪವಾಡ ಜರುಗಿತು. ಆನಂದರಾವ್ ಪಾಖಾಡೆ ಎಂಬವರು ಶ್ಯಾಮ್ ಅವರನ್ನು ಹುಡುಕಿಕೊಂಡು ಅವರ ಮನೆಗೆ ಬಂದರು. ಆಗ ಭಾಗವತದ ಪಾರಾಯಣ ನಡೆದಿತ್ತು. ಪಾಖಾಡೆಯವರು ಶ್ಯಾಮ್ ಅವರನ್ನು ಹತ್ತಿರ ನಿಂತು ಏನೋ ಪಿಸುಗುಟ್ಟಿದರು. ಅವರು ಮೆಲ್ಲನೆ ತಮ್ಮ ಕನಸನ್ನು ವಿವರಿಸುತ್ತಿದ್ದರು. ಈ ಕಿವಿಮಾತನ್ನು ಕೇಳಿ ಕಾಕಾ ಸಾಹೇಬರು ಪಾರಾಯಣ ನಿಲ್ಲಿಸಿ ಅದು ಏನು ಎಂದು ಕೇಳಿದರು. ಆಗ ಶ್ಯಾಮ್ ಅವರು, ನಿನ್ನೆ ನೀವು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದರಲ್ಲವೇ, ಅದಕ್ಕೆ ವಿವರಣೆ ಇಲ್ಲಿದೆ. ಪಾಖಾಡೆಯವರಿಗೆ ಬಾಬಾ ಅವರು ಕನಸಿನಲ್ಲಿ ಹೇಳಿದುದನ್ನು ಹೇಳುತ್ತಾರೆ. ಗುರುವಿನ ಚರಣಗಳಿಗೆ ನಮಸ್ಕಾರ ಮಾಡುವುದು ಅಥವಾ ಆರಾಧನೆ ಮತ್ತು ಭಕ್ತಿ ಇಷ್ಟೇ ಸಾಕೆಂದು ಹೇಳಿರುತ್ತಾರೆ ಎಂದರು. ಪಾಖಾಡೆ ತಮ್ಮ ಕನಸನ್ನು ಈ ರೀತಿ ವಿವರಿಸಿದರು. ನಾನು ಸಾಗರದಲ್ಲಿ ನಿಂತಿದ್ದೆ. ಬಾಬಾ ಕೂಡಲೇ ಕಾಣಿಸಿಕೊಂಡರು. ಅವರು ರತ್ನಖಚಿತವಾದ ಸಿಂಹಾಸನದ ಮೇಲೆ ಕುಳಿತಿದ್ದರು. ಚರಣಗಳು ಮಾತ್ರ ನೀರಿನಲ್ಲಿ ಇದ್ದವು. ನಾನು ಅತ್ಯಾನಂದದಿಂದ ಸಂತುಷ್ಟನಾದೆನು. ಆ ದೃಶ್ಯ ಕಣ್ಣಿಗೆ ಕಟ್ಟಿದಂತಾಗಿ ಮರೆಯಲಾರದಂತಾಗಿದೆ. ಅದು ಕನಸೆಂದು ನಾನು ಭಾವಿಸಿರಲಿಲ್ಲ. ಶ್ಯಾಮ್ ಅವರು ಕುತೂಹಲದಿಂದ ಅಲ್ಲಿಯೇ ನಿಂತಿದ್ದರು. ಅವರು ನನ್ನನ್ನು ಕುರಿತು ಬಾಬಾ ಅವರ ಚರಣಕ್ಕೆ ಏರುವು ಎಂದರು. ನಾನು ಹೌದು ನಮಸ್ಕಾರ ಮಾಡಬೇಕೆಂದಿದ್ದೇನೆ. ಏನು ಮಾಡಲಿ, ಅವರ ಚರಣಗಳು ನೀರಿನಲ್ಲಿವೆ. ನನ್ನ ಮಸ್ತಕವನ್ನು ಹೇಗೆ ಅವರ ಅಡಿದಾವರೆಗಳಲ್ಲಿ ಇಡಲಿ ಎಂದೆನು. ಆಗ ಶ್ಯಾಮ್ ಅವರು, ಓ ದೇವ, ನೀರಿನಲ್ಲಿರುವ ನಿಮ್ಮ ಚರಣಗಳನ್ನು ಮೇಲಕ್ಕೆತ್ತಿರಿ ಅನ್ನಲು ಬಾಬಾ ಅವರು ಕೂಡಲೇ ತಮ್ಮ ಚರಣಾರವಿಂದರಗಳನ್ನು ಮೇಲಕ್ಕೆತ್ತಿದರು. ಸ್ವಲ್ಪವೂ ನಾನು ತಡ ಮಾಡದೆ ಪಾದಗಳನ್ನು ಹಿಡಿದುಕೊಂಡು ನಮಸ್ಕರಿಸಿದೆನು. ಇದನ್ನು ನೋಡಿ ಬಾಬಾ, ಈಗ ಹೊರಡು, ನಿನ್ನ ಅಭೀಷ್ಟವು ಸಿದ್ಧಿಸುತ್ತದೆ, ಭಯ ಮತ್ತು ಕಾತುರತೆಗಳನ್ನು ಬಿಡು ಎಂದು ಹೇಳಿ ಆಶೀರ್ವದಿಸಿದರು. ಮುಂದುವರೆದು, ನನ್ನ ಶ್ಯಾಮನಿಗೆ ಜರಿ ಅಂಚಿನ ಧೋತ್ರವನ್ನು ಕೊಡು, ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಬಾಬಾ ಅವರ ಆಜ್ಞೆಗನುಸಾರವಾಗಿ ಪಾಖಾಡೆಯವರು ಧೋತ್ರವನ್ನು ಕೊಂಡು ತಂದು ಶ್ಯಾಮ್ ಅವರಿಗೆ ಕೊಡಬೇಕೆಂದು ಅವರ ಕೈಗಿತ್ತರು. ಆದರೆ ಶ್ಯಾಮ್ ಅವರು, ಬಾಬಾ ಅವರು ಸ್ವೀಕರಿಸು ಎಂದು ಹೇಳುವ ತನಕ ನಾನು ಸ್ವೀಕರಿಸುವುದಿಲ್ಲ ಎಂದರು. ಕೆಲವು ಕಾಲದ ಚರ್ಚೆಯ ನಂತರ ಕಾಕಾ ಅವರು ಚೀಟಿ ಹಾಕಲು ನಿರ್ಧರಿಸಿದರು. ಅನುಮಾನ ಬಂದಾಗ ಚೀಟಿ ಹಾಕಿ ಅದರಲ್ಲಿ ಒಂದನ್ನು ಎತ್ತಿ ಬಂದ ಉತ್ತರದಂತೆ ನಡೆಯುವುದು ಕಾಕಾ ಅವರ ವಾಡಿಕೆಯಾಗಿತ್ತು. ಅಂದು ಚೀಟಿಯಲ್ಲಿ ಸ್ವೀಕರಿಸು ಎಂದು, ಮತ್ತೊಂದು ಚೀಟಿಯಲ್ಲಿ ನಿರಾಕರಿಸು ಎಂದು ಬರೆದು ಮಡಿಚಿ ಬಾಬಾ ಅವರ ಫೋಟೋದ ಮುಂದೆ ಇಟ್ಟು ಒಂದು ಮಗುವಿನ ಕೈಯಿಂದ ಆ ಚೀಟಿ ಎತ್ತಿಸಲಾಯಿತು. ಸ್ವೀಕರಿಸು, ಅದರಲ್ಲಿ ಸ್ವೀಕರಿಸು ಎಂದಿತ್ತು. ಧೋತರವನ್ನು ಶ್ಯಾಮ್ ಅವರಿಗೆ ಕೊಟ್ಟರು. ಶ್ಯಾಮ್ ಅವರು ಸಂತೋಷದಿಂದ ಅದನ್ನು ಸ್ವೀಕರಿಸಿದರು. ಈ ರೀತಿ ಆನಂದರಾವ್ ಮತ್ತು ಶ್ಯಾಮ್ ಇಬ್ಬರೂ ಆನಂದ ಭರಿತರಾದರು. ಕಾಕಾ ಸಾಹೇಬರ ಅನುಮಾನ ಪರಿಹಾರವಾಯಿತು. ಈ ಕಥೆಯು ಇತರ ಸಂತರ ವಾಣಿಯನ್ನು ಗೌರವಿಸುವಂತೆ ಹೇಳುವುದಲ್ಲದೆ, ಅದೇ ಸಮಯದಲ್ಲಿ ನಮ್ಮ ಮಾತೆಯಲ್ಲಿ ನಾವು ಅಚಲ ವಿಶ್ವಾಸ ಇಡಬೇಕೆಂಬುದನ್ನು ಬೋಧಿಸುತ್ತದೆ. ಗುರುವಿಗೆ ನಮ್ಮ ಯೋಗಕ್ಷೇಮದ ವಿಚಾರ ಇತರರಿಗಿಂತ ಹೆಚ್ಚಾಗಿ ತಿಳಿದಿರುವವರಿಂದ ಅವರ ಉಪದೇಶಗಳನ್ನು ನಾವು ಪಾಲಿಸಬೇಕು. ಈ ಪ್ರಪಂಚದಲ್ಲಿ ಅನೇಕ ಸಂತರಿದ್ದಾರೆ, ಆದರೆ ನಮ್ಮ ನಿಜವಾದ ಗುರುವೇ ನಮಗೆ ತಂದೆ. ಬೇರೆಯವನು ಅನೇಕ ಹಿತವಚನಗಳನ್ನು ಹೇಳಬಹುದು, ಆದರೆ ನಮ್ಮ ಗುರುವಿನ ಮಾತನ್ನು ಮಾತ್ರ ಎಂದಿಗೂ ನಾವು ಮೀರಬಾರದು. ಅಂದರೆ ನಾವು ನಮ್ಮ ಗುರುವನ್ನು ಮನಪೂರ್ವಕವಾಗಿ ಪ್ರೀತಿಸಬೇಕು, ಅವರಲ್ಲಿ ಸಂಪೂರ್ಣ ಶರಣಾಗತರಾಗಿರಬೇಕು, ಅವರ ಮುಂದೆ ಭಕ್ತಿಯಿಂದ ನಮಸ್ಕರಿಸಬೇಕು. ಹೀಗೆ ಮಾಡಿದರೆ ಸೂರ್ಯನ ಮುಂದೆ ಕತ್ತಲು ಹೇಗೆ ಇರಲಾರದೆಯೋ, ಹಾಗೆ ನಿಮ್ಮ ಮುಂದೆ ಯಾವ ಸಂಸಾರ ಸಾಗರವೂ ಇರಲಾರದು ಎಂದು ಹೇಳಿರುವ ಬಾಬಾ ಅವರ ವಚನಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುತ್ತವೆ. ಹಲಿಗೆಯ ಹಾಸಿಗೆ. ಮೊದಮೊದಲು ಬಾಬಾ ಅವರು 4 ಮೊಳ ಉದ್ದ, 1 ಮೊಳ ಅಗಲ, ಸುತ್ತಲೂ 4 ಮೂಲೆಗಳಲ್ಲಿ ಪಣತಿ ಉರಿಯುತ್ತಿದ್ದ ಕಟ್ಟಿಗೆಯ ಹಲಿಗೆಯ ಮೇಲೆ ನಿದ್ರಿಸುತ್ತಿದ್ದರು. ಕೊನೆಗೆ ಆ ಹಲಿಗೆಯನ್ನು ಬಾಬಾ ಚೂರು ಚೂರು ಮಾಡಿ ಒಡೆದು ಹಾಕಿದರು. ಈ ವಿಷಯಕ್ಕೆ 10ನೇ ಅಧ್ಯಾಯ ನೋಡಿರಿ. ಒಂದು ಸಾರಿ ಬಾಬಾ ಅವರು ಹಲಿಗೆಯ ಮಹತ್ವವನ್ನು ಕಾಕಾ ಅವರಿಗೆ ವಿವರಿಸುತ್ತಿದ್ದರು. ಅದನ್ನು ಕೇಳಿದ ಅವರು, ನೀವು ಇನ್ನೂ ಹಲಿಗೆಯನ್ನು ಪ್ರೀತಿಸುವುದಾದರೆ ಇನ್ನೊಂದು ಹಲಿಗೆಯನ್ನು ತಂದು ಉಯ್ಯಾಲೆ ಕಟ್ಟುತ್ತೇವೆ, ಅದರ ಮೇಲೆ ಸುಖವಾಗಿ ನಿದ್ರಿಸುವಿರಂತೆ ಎಂದು ಹೇಳಲು ಬಾಬಾ ಅವರು, ಮಾಳಸಾಪತಿಯನ್ನು ನೆಲದ ಮೇಲೆ ಮಲಗಿಸಿ ನಾನು ಮೇಲೆ ಮಲಗಲು ಇಷ್ಟಪಡುವುದಿಲ್ಲ ಎಂದರು. ನಂತರ ಕಾಕಾ ಅವರು, ಮಾಳಸಾಪತಿಯವರಿಗೂ ಒಂದು ಹಲಿಗೆ ಕೊಡಿಸುತ್ತೇನೆ ಎಂದು ಹೇಳಲು ಬಾಬಾ ಅವರು, ಅವನು ಹಲಿಗೆಯ ಮೇಲೆ ಹೇಗೆ ನಿದ್ರಿಸಬಲ್ಲನು? ಹಲಿಗೆಯ ಮೇಲೆ ಎತ್ತರದಲ್ಲಿ ಮಲಗುವುದು ಅಷ್ಟು ಸುಲಭವಲ್ಲ. ಯಾರು ಸಂಪೂರ್ಣ ಸದ್ಗುಣ ಪರಿಪೂರ್ಣರೋ ಅಂಥವರು ಮಾತ್ರ ಹಲಿಗೆಯ ಮೇಲೆ ನಿದ್ರಿಸಬಲ್ಲರು.
ಅವರು ಯಾವಾಗಲೂ ಜಾಗೃತ ದೃಷ್ಟಿ ಹೊಂದಿದವರಾಗಿರಬೇಕು. ನಾನು ನಿದ್ರೆ ಹೋಗುವಾಗ ನನ್ನ ಹೃದಯದ ಮೇಲೆ ಕೈಯಿಟ್ಟು ನಾನು ಹರಿನಾಮ ಸ್ಮರಣೆ ಮಾಡುತ್ತಿರುವುದನ್ನು ಗಮನಿಸುತ್ತಿರು. ನಿದ್ರಿಸಿದಾಗ ನನ್ನನ್ನು ಎಚ್ಚರಿಸು ಎಂದು ನಾನು ಮಹಾಸಾಪತಿಗೆ ಹೇಳುತ್ತೇನೆ. ಅವನಿಂದ ಅದೂ ಸಾಧ್ಯವಿಲ್ಲ. ಅವನೇ ನಿದ್ರೆಯಿಂದ ತೂಕಡಿಸುತ್ತಾನೆ. ನನ್ನ ಹೃದಯದ ಮೇಲಿನ ಅವನ ಕೈಗಳು ಕಲ್ಲಿನಂತೆ ಭಾಸವಾಗುತ್ತವೆ. ಭಗತ್ ಎಂದು ನಾನು ಕೂಗಿದಾಗ ಮಾತ್ರ ಅವನು ಎಚ್ಚೆತ್ತು ಕಣ್ಣು ತೆರೆಯುತ್ತಾನೆ. ಹೀಗೆ ನೆಲದ ಮೇಲೆ ಸರಿಯಾಗಿ ನಿದ್ರಿಸಲಾಗದೆ ನಿದ್ರಾದೇವಿಯ ಗುಲಾಮನಾಗಿರುವ ಅವನು ಹಲಿಗೆಯ ಮೇಲೆ ಅದು ಎತ್ತರದಲ್ಲಿ ಹೇಗೆ ನಿದ್ರಿಸಬಲ್ಲನು ಎಂದರು. ಅನೇಕ ಸಾರಿ ಬಾಬಾ ಅವರು ಭಕ್ತರ ಮೇಲಿನ ಪ್ರೀತಿಯಿಂದ ಯಾವುದು ನಮ್ಮದೋ ಅದು ನಮ್ಮೊಡನೆ ಇರುತ್ತದೆ, ಇತರರದು ಅವರವರ ಹತ್ತಿರ ಸೇರುತ್ತದೆ ಎಂದು ಹೇಳುತ್ತಿದ್ದರು. ಶ್ರೀ ಸಾಯಿ ಪ್ರಣಾಮ್. ಇಲ್ಲಿಗೆ 45ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.